ನಮಸ್ಕಾರ ವೀಕ್ಷಕರ, ಜಯ ಮಂಜುಳ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ದಿಢೀರ್ ಮುದ್ದೆ ಮಾಡೋದು ಹೇಗೆ ಅಂತ ನೋಡಿ ವೀಕ್ಷಕರೇ. ಬೇಕಾಗುವ ಪದಾರ್ಥಗಳು: ಅರ್ಧ ಸ್ಪೂನ್ ಎಣ್ಣೆ, ಸ್ವಲ್ಪ ಉಪ್ಪು, ರಾಗಿ ಹಿಟ್ಟು ಮತ್ತು ನೀರು. ರಾಗಿ ಹಿಟ್ಟನ್ನು ಇದರಿಂದ 1.5 ಲೋಟ ತಗೊಂಡಿದ್ದೀನಿ ವೀಕ್ಷಕರೇ ನಾನು. ಅದಕ್ಕೆ 2 ಲೋಟ ನೀರನ್ನು ಯೂಸ್ ಮಾಡ್ತೀನಿ. ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. 2 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಟೇಸ್ಟ್ ಇರಲಿ ಅಂತ ಅಷ್ಟೇ ವೀಕ್ಷಕರೇ. ಬಬಲ್ಸ್ ಬರ್ತಾ ಇದೆ, ಇವಾಗ ನೀರು ಬಾಯ್ಲ್ ಆಗ್ತಾ ಇದೆ. ಅದಕ್ಕೆ 1/2 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ, ಅಡುಗೆ ಎಣ್ಣೆ. ಇವಾಗ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಬೇಕು. ಅದನ್ನು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಕಲಸ್ಬೇಕು. ಬೇಕು ಅಂದರೆ ನಿಮ್ಗೆ ಇನ್ನೂ ಒಂಚೂರು ಗಟ್ಟಿ ಟೈಪ್ ಬೇಕು ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟು ಒಂಚೂರು ಉಳಿದ ರೀತಿಯಲ್ಲಿ ತಿರುಗಿಸ್ಬೇಕು ಅದನ್ನು. ರೆಡಿ ಆಯಿತು ವೀಕ್ಷಕರೇ. ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಮುದ್ದೆನ ಕೈಯಿಂದ ಚೆನ್ನಾಗಿ ಬೋಲ್ ಥರ ಮಾಡಬೇಕು. ನೋಡಿ, ರೆಡಿ ಆಯಿತು. ಅದೇ ರೀತಿ ಇನ್ನೊಂದಾಗುತ್ತೆ. ಕೈಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಸಿ ಇರೋದಕ್ಕೆ ಕೈ ಸುಡ್ತಾ ಇರುತ್ತೆ. ಅದಕ್ಕೋಸ್ಕರ ಕೈಗೆ ನೀರು ಹಾಕ್ಕೊಂಡು ಉಂಡೆ ಥರ ಮಾಡಬೇಕು. ನೋಡಿ, ರೆಡಿ ಆಯಿತು. ಇದನ್ನು ಎಲ್ಲ ರೀತಿಯ ಸೊಪ್ಪು ಸಾಂಬಾರುಗಳು, ಮಸ್ಸಾರು, ಬಸ್ಸಾರು, ಆಮೇಲೆ ನಾನ್ ವೆಜ್ ಸಾಂಬಾರಿಗಳಿಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಅದಕ್ಕೆ ತುಪ್ಪವನ್ನು ಸೇರಿಸಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ಮುದ್ದೆ ಮಾಡುವ ವಿಧಾನ ನಿಮಗೂ ಕೂಡ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಮತ್ತು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.